ತಂಡಗಳು ಸಿನಿಮಾಗಳನ್ನು ರಿಲೀಸ್ ಮಾಡುವಂಥ ಸಂದರ್ಭಗಳಾಗಿರ್ಬೋದು, ಸದ್ಯಕ್ಕೆ ಹೊಸ ಹೊಸ ನಿರ್ಮಾಪಕರಿಗೆ ಆಗ್ತಿರ್ತಕ್ಕಂಥ ಸಮಸ್ಯೆಗಳಾಗಿರ್ಬೋದು, ಥಿಯೇಟರ್ ಸಮಸ್ಯೆ ಆಗಿರ್ಬೋದು, ಇದನ್ನೆಲ್ಲವನ್ನು ಹೆಂಗೆ ಗಮನಿಸ್ತಾ ಬಟ್ ಸ್ಟಿಲ್ ಸತತವಾಗಿ ಪ್ರಯತ್ನಗಳು ನಡೀತಾನೆ ಇದೆ, ಸಿನಿಮಾಗಳು ರಿಲೀಸ್ ಆಗ್ತಾನೆ ಇದೆ. ಈಗ ನಮ್ಮ ಕೋಟಿ ಸಿನಿಮಾ ತೊಗೊಂಡ್ರೆ ಈಗ ನಾವು ನಮ್ಮ ಪರಮೇಶ್ವರ ಗುಂಡ್ಕಲ್ ಜೊತೆ ಡಿಸ್ಕಸ್ ಮಾಡ್ಬೇಕಾದ್ರೆ ಅದೇ ಹೇಳ್ತಾ ಇದ್ದೇನೆ, ಪಕ್ಕ ಫ್ಯಾಮಿಲಿ ಆಡಿಯನ್ಸ್ ಇದೆ, ಎರಡು ವಾರನು ಪೂರ್ತಿ ಫ್ಯಾಮಿಲಿ ಆಡಿಯನ್ಸ್ ಇದ್ದರು. ಒಂದು ಶುಕ್ರವಾರದಿಂದ ಸೋಮವಾರದವರೆಗೂ ಒಂದು 4 ದಿನ ಬುಕ್ ಮೈ ಶೋಲ್ ಟ್ರೈನಿಂಗಲ್ಲಿ ಇತ್ತು ಬುಕ್ಕಿಂಗ್ಸಲ್ಲಿ. ಸೊ ನಿಧಾನಕ್ಕೆ ಬರ್ತಾಯಿದ್ದಾರೆ, ಬರ್ತಾರೆ. ಐ ಥಿಂಕ್ ಹೋಪ್ ಇಸ್ ಎ ಗುಡ್ ಥಿಂಗ್, ಅದೊಂದೇ. ಸೊ ನಿರಂತರವಾಗಿ ಕೆಲಸ ಮಾಡೋದೊಂದೇ ದಾರಿ ಇರೋದು. ಆ್ಯಂಡ್ ಹೊಸ ಸಿನಿಮಾಗಳು ಎಲ್ಲ ರಿಲೀಸ್ ಮಾಡಬೇಕಾದ್ರೆ ಅದಕ್ಕೆ ವಿಶ್ ಮಾಡೋದು ಕೂಡ ಒಂದು ಜವಾಬ್ದಾರಿ ಆಗುತ್ತೆ. ಯಾಕೆಂದರೆ ಹೊಸ ಪ್ರತಿಭೆಗಳು ಎಲ್ಲಿ ಎಮರ್ಜ್ ಆಗಲ್ವೋ ಅಲ್ಲಿ ಭವಿಷ್ಯ ಯಾವಾಗಲೂ ಕಾಣಲ್ಲ. ಹಾಗಾಗಿ ಹೊಸ ಸಿನಿಮಾಗಳು ಹೊಸ ಪ್ರತಿಭೆಗಳು ಬಂದಾಗ ಅದನ್ನು ಪ್ರೇಕ್ಷಕರು ಸಪೋರ್ಟ್ ಮಾಡಬೇಕು, ನಾವು ಮಾಡಬೇಕು ಚಿತ್ರರಂಗದವರಾಗಿ, ಆ್ಯಂಡ್ ಮಾಧ್ಯಮದವರಾಗಿ ನೀವು ಕೂಡ ಜೊತೆಗೆ ನಿಂತ್ಕೋಬೇಕು. ಆ್ಯಂಡ್ ಸಿನಿಮಾ ರಿಲೀಸ್ಗಳು ಬಂದಾಗ ಐ ಥಿಂಕ್ ಸಿನಿಮಾಗಳ ಬಗ್ಗೆ ತುಂಬ ಮಾತಾಡಬೇಕು ಅಂಥೇಳಿ ನನಗನ್ಸುತ್ತೆ. ಸ್ಪೆಷಲಿ ಇವತ್ತು ಹಿರಣ್ಯ ಅಂದರೆ ಸ್ನೇಹಿತರ ಬಂದಿದ್ದೀರಿ, ಒಬ್ಬ ನಿರ್ಮಾಪಕ ಕೂಡ ನನ್ನ ಸಪೋರ್ಟ್ ಮಾಡೋದನ್ನ ರೀತಿ ಅಂತ ಹೇಳ್ತೀವಿ. ಸೊ ಅದನ್ನು ಅಂದರೆ ರೈತರು ಕೇಳಿಸುತ್ತಾರೆ. ಈಗ ನಾವು ರಾಗಿ ಬೆಳೆದಿರ್ತೀವಿ, ನಮ್ಮ ಹತ್ರ ಹುಲ್ಲು ಇರುತ್ತೆ, ಇನ್ನೊಬ್ಬರ ಹತ್ರ ಹಸು ಇರುತ್ತೆ. ಸೊ ನಾವು ಹಸು ಕಟ್ಟೋಕ್ಕಾಗಿರಲ್ಲ, ಯಾಕೆಂದರೆ ನಮ್ಮನೇಲಿ ಯಾರು ಈಗ ಹಿಂದೆ ಕಟ್ತಾಯಿದ್ವಿ, ಇವಾಗ ಕಟ್ಟೋಕ್ಕಾಗಿಲ್ಲ, ಯಾಕಂದ್ರೆ ನಮ್ಮ ತಂದೆ ತಾಯಿಗೆ ವಯಸ್ಸಾಗಿದೆ, ಈಗ ಅವ್ರು ಹಾಲು ಕರೆಯೋದು ಹಸು ಎಲ್ಲ ನೋಡ್ಕೊಳೋಕ್ಕಾಗಲ್ಲ ಅಂತ. ಬಟ್ ಹುಲ್ಲಿರುತ್ತೆ, ರಾಗಿ ಬೆಳೆದಾಗ ಅದನ್ನು ಇನ್ನೊಬ್ರು ರೈತರು ಕೇಳಿದಾಗ ಕೊಡ್ತೀವಲ್ಲ, ಹಾಗೆ ಅದು ನಿರ್ಮಾಪಕರಾಗಿ ಇನ್ನೊಬ್ಬರು ನಿರ್ಮಾಪಕಗಳು ಏನಾದರೂ ಮಾಡಬೇಕಾದ್ರೆ ಅವ್ರು ಹಾಗೆ ಹಿರಣ್ಯ ಟೈಟ್ಲ್ ಕೇಳಿದಾಗ ಅಥವಾ ಹಿಂಗೆ ಟ್ರೇಲರ್ ರಿಲೀಸಿಗೆ ಕರೆದಾಗ ಹಾಗೆ ನಿರ್ಮಾಪಕ ಆಗಿ ಇನ್ನೊಬ್ಬರು ನಿರ್ಮಾಪಕರಿಗೆ ಬಂದು ನಿಂತ್ಕೊಳ್ಳೋದು, ವಿಶ್ ಮಾಡೋದಷ್ಟೇ. ಇದು ಒಂದು ಹೌ ಮಚ್ ಡಿಫ್ರೆನ್ಸ್ ಇಟ್ ಮೇಕ್ಸ್, ಬಟ್ ಒಳ್ಳೆದಾಗಲಿ ಅಂತ ಒಂದು ವಿಶ್ ಮಾಡುವಾಗದಷ್ಟೇ ಕೆಲಸ. ಸಹಜವಾಗಿ ಏನಂತಂದ್ರೆ ಈಗ ಒಂದು ದರ್ಶನ್ ಸರ ಘಟನೆ ಪ್ರಕರಣ ಒಬ್ಬೊಬ್ರಿಗೆ ಒಂದೊಂದು ಆಯಾಮದಲ್ಲಿ ಅಭಿಪ್ರಾಯಗಳಿದೆ. ಸೊ ನಿಮ್ಗೆ ಏನನ್ಸ್ತಿದೆ ಆ ಒಂದು ವಿಚಾರವಾಗಿ? ನೀವು ಆಕ್ಚುಲಿ ಟ್ರೋಲ್ ಆದ್ರಿ, ಲಾಸ್ಟ್ ಟೈಮ್ ಮಾತಾಡ್ಲಿಲ್ಲ ಅಂತ ಮಾತಾಡ್ಲಿಲ್ಲ, ಸಪೋರ್ಟ್ ಮಾಡ್ತಾ ಇದ್ರು. ಏನಾಗುತ್ತೆ ನಮ್ಮ ಪರಿಸ್ಥಿತಿಗಳನ್ನ ಅರ್ಥ ಮಾಡ್ಕೋಬೇಕು. ಈಗ ನಮ್ದು ಕೋಟಿ ಸಿನಿಮಾ ರಿಲೀಸ್ ಇತ್ತು, ರಿಲೀಸ್ ನಡೀತಾ ಇತ್ತು, ಅದ್ರ ಮಧ್ಯೆ ನಡೆದಂತ ಘಟನೆ ಇದು. ಓಕೆ, ಅದನ್ನ ಬಿಟ್ಕೊಳ್ಳೋಣ. ಬಟ್ ಮಾತಾಡೋದು ಅಂದರೆ ಏನು ಮಾತಾಡೋದು ಅಂತ ಇವಾಗ ಈಗ ಅಲ್ಲಿ ಒಂದು ದುರಂತ ಆಗಿದೆ, ಒಂದು ಜೀವ ಹೋಗಿದೆ, ಒಂದು ತಪ್ಪಾಗಿದೆ ಅಂದಾಗ, ಸೊ ಆ ಮನುಷ್ಯನ ತಂದೆ ತಾಯಿ ಮುಖನ ನೋಡಿದಾಗ ಅಥವಾ ಆ ಮನುಷ್ಯನ ಹೆಂಡತಿ ಅಥವಾ ಆ ಮಗುವ ಭವಿಷ್ಯ ನೋಡಿದಾಗ ಖಂಡಿತ ಬೇಜಾರಾಗೇ ಆಗುತ್ತೆ ಯಾರಿಗಾದ್ರೂ. ಸೊ ಕಾನೂನಿಗಿಂತ ದೊಡ್ಡವ್ರು ಯಾರೂ ಇಲ್ಲ. ಏನು ನ್ಯಾಯ ಸಿಗಬೇಕು ಆ ಜೀವಕ್ಕೆ ಆ ನ್ಯಾಯ ಸಿಗಲೇಬೇಕು. ಆ್ಯಂಡ್ ಎಟ್ ದ ಸೇಮ್ ಟೈಮ್ ಈಗ ಅಂದರೆ ವಿಕ್ಟಿಮ್ಮು ಯಾರಾದರೂ ನಮ್ಮನೆಯವರಾಗಿದ್ದರೆ ನಮಗೇನು ಅನಿಸುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಲ್ಲ, ಅಥವಾ ನಿಮ್ಮನೆಯವರಾಗಿದ್ದರೆ ನಿಮಗೇನಿಸುತ್ತೆ ಅಂತ. ಆ್ಯಂಡ್ ಎಟ್ ದ ಸೇಮ್ ಟೈಮ್ ಆರೋಪ ಯಾರ ಮೇಲೆ ಬಂದಿದೆಯಲ್ಲ ಅವರು ಕೂಡ ನಮ್ಮನೆಯವರಾಗಿದ್ದರೆ ನಿಮ್ಗೇನು ಅನಿಸುತ್ತೆ ಅಂತ, ಅಥವಾ ನಮ್ಗಳಿಗೆ ಏನು ಅನಿಸುತ್ತೆ ಅಂತ, ಅದು ಕೂಡ ಬೇಜಾರಾಗುತ್ತಲ್ಲ. ಈಗ ನನಗೂ ವಿಷಯ ಗೊತ್ತಾದಾಗ ನಾನು 2 ದಿನ ನಾನು ತುಂಬ ಬೇಜಾರಾಗುತ್ತೆ. ನನಗೂ ಯಾಕೆ ಹಿಂಗಾಯಿತು ಅಂದರೆ ಒಂದು ಕಡೆ ಆ ಜೀವಕ್ಕೆ ಸ್ಪಂದಿಸೋದಾದ್ರೆ ಇನ್ನೊಂದು ಕಡೆ ನಾವು ತುಂಬ ಪ್ರೀತಿ ಅಭಿಮಾನದಿಂದ ಪ್ರೀತಿಸೋರಲ್ವ. ಸೊ ಅವರ ಹೆಸರು ಇದರಲ್ಲಿ ಕೇಳಿಬಂದಾಗ ಡೆಫಿನೆಟ್ಲಿ ಅದು ಕೂಡ ಬೇಜಾರಾಗಿರುತ್ತೆ, ಅದು ಕೋಪ ಬಂದಿರುತ್ತೆ. ಸೊ ಇಲ್ಲಿ ಯಾವುದನ್ನು ನಾವು ಜಸ್ಟಿಫೈ ಮಾಡೋಕ್ಕಾಗಲ್ಲ. ಆ್ಯಂಡ್ ಎಲ್ಲದಕ್ಕೂ ಕಾನೂನಿದೆ. ಸೊ ಆ ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ. ಸೊ ಅದ್ರ ಮೂಲಕ ಏನಾಗಬೇಕಾಗುತ್ತೆ ಅದು ಬಿಟ್ಟು ನಾವು ಏನು ಮಾತಾಡಿದ್ರು ಅದರಿಂದ ಐ ಥಿಂಕ್ ಏನು ಪ್ರಯೋಜನ ಇಲ್ಲ ಅಂತ ನನಗೆ ಅನಿಸೋದು. ಎಸ್ ಸರ್, ಇದು ಸಹಜವಾಗಿ ಅಂದರೆ ಯಾವ ಕಡೆ ಮಾತಾಡೋದು ಕಷ್ಟ ಅನ್ನೋದು ಪರಿಸ್ಥಿತಿಯಲ್ಲಿ ಇರುವಂಥದ್ದು ಒಂದು ಕಡೆ ಆದರೆ ಇನ್ನೊಂದು ಕಡೆ ಇಲ್ಲ ಯಾವ ಕಡೆ ಮಾತಾಡೋದು ಅನ್ನೋದಕ್ಕೆ ನಾನು ಹೇಳಿದ್ನಲ್ಲ. ಈಗ ನಮಗೆ ತುಂಬ ಹತ್ತಿರ ಇದ್ದವರೇನೇ ಅಲ್ವಾ, ನಮ್ಗೆ ಆ ಬೇಜಾರು ಖಂಡಿತ ಇರುತ್ತೆ. ಆ್ಯಂಡ್ ಎಟ್ ದ ಸೇಮ್ ಟೈಮ್ ಅಲ್ಲಿ ಒಂದು ಜೀವ ಹೋಗಿದೆ ಅಂದಾಗ ಕಾನೂನಾತ್ಮಕವಾಗಿ ಏನಾಗಬೇಕು ಅದು ಡೆಫಿನೆಟ್ಲಿ ಆಗುತ್ತೆ. ಆ್ಯಂಡ್ ಅದರಲ್ಲಿ ಎಷ್ಟು ಮಟ್ಟಿಗೆ ಈಗ ಫಾರ್ ಎಕ್ಸಾಂಪಲ್ ಈಗ ನಾವ್ಯಾರು ಅದನ್ನು ವಿಟ್ನೆಸ್ ಮಾಡಿಲ್ಲಲ್ಲ, ಎಲ್ಲದೂ ಕೇಳಿರೋದು. ಸೊ ಅದೆಲ್ಲದು ಅಲ್ಲಿ ಏನು ನಡೆದಿದೆ ಏನು ಎತ್ತ ಅನ್ನೋದೆಲ್ಲದೂ ಪೊಲೀಸವ್ರಿಗೆ ಗೊತ್ತಿರುತ್ತೆ, ಕಾನೂನಿಗೆ ಗೊತ್ತಿರುತ್ತೆ, ನ್ಯಾಯಮೂರ್ತಿಗಳಿದ್ದಾರೆ, ಅದೇನೋ ಒಂದು ಪ್ರೋಸೆಸ್ ಆಗುತ್ತೆ. ಅದ್ರ ನಂತರ ಎಲ್ಲದೂ ಡಿಸೈಡ್ ಆಗೋದಲ್ವ. ಖಂಡಿತ ತಪ್ಪಾಗಿದ್ದರೆ ಅವ್ರ ಕಡೆಯಿಂದ ಖಂಡಿತ ಶಿಕ್ಷೆ ಆಗಲಿ, ಇಲ್ಲ ಅಂದರೆ ಅದು ಕೋಪದ ಇದಕ್ಕೆ ಬಿದ್ದಾಗ
ಎಷ್ಟು ಮಟ್ಟಿಗೆ ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಗೊತ್ತಿಲ್ಲ, ಅದು ಖಂಡಿತ ಅವ್ರ ಕಡೆಯಿಂದ ತಪ್ಪಾಗಿದ್ರೆ ಡೆಫಿನೆಟ್ಲಿ ಶಿಕ್ಷೆ ಆಗಲಿ. ನಾನು ಹೇಳ್ತಿರೋದು ಆ್ಯಸ್ ಎ ಬ್ರದರೇ ಹೇಳ್ತಾ ಇದ್ದೀನಿ. ಓಕೆ, ಇಲ್ಲಾಂದರೆ ಅದು ಕಾನೂನಾತ್ಮಕ ಏನಾಗಬೇಕು ಅದಾಗುತ್ತೆ. ಅದು ಪದೇ ಪದೇ ನಾವು ಅದನ್ನೇ ಮಾತಾಡೋದಕ್ಕೆ ನಾನು ಎಂಡಿಯಸ್ ನಾನು ಮೀಡಿಯಾಗೂ ರಿಕ್ವೆಸ್ಟ್ ಮಾಡೋದು, ಐ ಥಿಂಕ್ ಸಿನಿಮಾಗಳ ಬಗ್ಗೆ ಅಂದರೆ ಯಾಕಂದರೆ ಸಾಕಷ್ಟು ಕುಟುಂಬಗಳು ಇರ್ತಾವಲ್ವ, ಸಾಕಷ್ಟು ಸಿನಿಮಾಗಳು ನಡೀತಾ ಇರ್ತಾವಲ್ವ, ಚಿತ್ರರಂಗ ಇರುತ್ತಲ್ವ, ಅದ್ರ ಕಡೆಗೆ ಸೊ ಜಾಸ್ತಿ ಮಾತಾಡಿ, ಸಿನಿಮಾ ರಿಲೀಸ್ ಆಗ್ತಿರೋಗಳ ಬಗ್ಗೆ ಜಾಸ್ತಿ ಮಾತಾಡಿ ಅಂತೇಳಿ. ಇಲ್ಲಪ್ಪ, ನಾನು ಯಾವ ಬುದ್ಧಿಜೀವಿ ಎಲ್ಲ ಏನಿಲ್ಲ, ನಾನು ಎಮೋಷನಲ್ ಆಗಿ ಮಾತಾಡ್ತಿರೋದು. ಯಾರು ಸಪೋರ್ಟ್ ಮಾಡ್ತಿಲ್ಲ ಸಿ, ಅಲ್ಲಿ ನಡೆದಿರೋಂಥದ್ದನ್ನು ಯಾರು ಕೂಡ ಜಸ್ಟಿಫೈ ಮಾಡ್ಕೊಳಕ್ಕಾಗಲ್ಲ. ನಾವು ನಮ್ಮ ನಮ್ಮ ಮನೆಯವರೇ ಆಗಿದ್ರು ನಾವು ಮಾಡಿ ಮಾಡಿದ್ರು ನಾವು ಜಸ್ಟಿಫೈ ಮಾಡ್ಕೊಳಕ್ಕಾಗಲ್ಲ. ಅಲ್ಲಿ ತಪ್ಪಾಗಿದೆ, ತಪ್ಪಾಗಿರೋದು ನಿಜ, ಅದು ಕಾನೂನಾತ್ಮಕವಾಗಿ ಏನಾಗಬೇಕು ಅದಾಗುತ್ತೆ. ಆ್ಯಂಡ್ ಕೆಲವೊಂದು ಫೈಟ್ಗಳನ್ನ, ಕೆಲವೊಂದು ಹೋರಾಟಗಳನ್ನ ಅದು ನಾವೇ ಮಾಡ್ಕೊಂಡಿರೋದಾಗಿರುತ್ತೆ ಅಥವಾ ನಮಗೆ ಗೊತ್ತಿಲ್ಲದಲೇ ಆಗಿರುತ್ತೆ, ಏನೋ ಒಂದು ಆಗಿರುತ್ತೆ. ಕೆಲವೊಂದನ್ನು ಐ ಥಿಂಕ್ ಅದನ್ನು ಒಂಟಿಯಾಗಿಯೇ ಫೈಟ್ ಮಾಡಬೇಕಂತ, ಒಂಟಿಯಾಗಿಯೇ ಫೈಟ್ ಮಾಡಬೇಕು ಅದನ್ನು. ಸೊ ಡೆಫಿನೆಟ್ಲಿ ಐ ಥಿಂಕ್ ಅದು ನಾವು ಯಾರು ಏನು ಹೇಳೋಕ್ಕಾಗಲ್ಲ, ಜಡ್ಜ್ ಮಾಡೋಕ್ಕಾಗಲ್ಲ. ಅದೇನಾಗಿದೆ ಆ ಕೃತ್ಯನ ಖಂಡಿಸ್ಬೋದು, ಆ್ಯಂಡ್ ಅವರಿಂದ ತಪ್ಪಾಗಿದ್ದರೆ ಶಿಕ್ಷೆ ಆಗಲಿ, ಕಾನೂನಾತ್ಮಕವಾಗಿ ಅದೇನೇನು ನಡಿಬೇಕು ನಡೀಲಿ. ಇಲ್ಲಾಂದರೆ ಡೆಫಿನೆಟ್ಲಿ ಯಾವತ್ತಿಗೂ ರಿಫಾರ್ಮೇಷನ್ಗೆ ಜಾಗ ಇದೆ, ಯಾವತ್ತಿಗೂ ಅವಕಾಶಗಳಿದ್ದೇ ಇದೆ, ಬದುಕು ಹೊಟ್ಟೆ ಕೊಡುತ್ತೆ. ಮತ್ತೆ ಆ ಥರದ್ರಿಂದ ದೂರ ಇದ್ಕೊಂಡು ಮತ್ತೆ ಬಂದು ಮತ್ತೆ ಪ್ರೇಕ್ಷಕರನ್ನ ಎಂಟರ್ಟೈನ್ ಮಾಡಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.